ಅದರ ಬಗ್ಗೆ ಬೆಳಗಾವಿಯಲ್ಲಿ ಪಂಚಮಸಾಲಿ ಮುಖಂಡರು ವಿರೋಧ ಮಾಡಿದ್ರು. ನೋಡ್ರಿ, ನಾವು ಒಂದು ಮಾತು ಹೇಳ್ತೀನಿ, ಇದು ಯಾವುದೋ ಒಂದು ಜಾತಿ ಚುನಾವಣೆ ಇಲ್ಲ, ಇದು ರಾಷ್ಟ್ರದ ಚುನಾವಣೆ. ನಾವು ಈ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಧಾನಮಂತ್ರಿ ಆಯ್ಕೆ ಮಾಡಬೇಕಾಗಿದೆ, ಒಬ್ಬ ಒಳ್ಳೆ ಸಂಸದನ್ನ, ಹೆಚ್ಚು ಸಂಸದರು 400 ಲೋಕಸಭಾ ಸದಸ್ಯ ಆರಿಸ್ಬೇಕು ಅನ್ನೋ ನಮ್ಮ ಸಂಕಲ್ಪ ಏನಿದೆ ನಮ್ಮದು ದೇಶದ ದೃಷ್ಟಿಯಿಂದ. ಜಾತಿ ಜಾತಿದ ಬಂದಾಗ ಅದು ಮುಂದೆ ಇವ್ರು ಯಾರು ಮೀಸಲಾತಿಗೆ ಹೋರಾಟ ಮಾಡಿದ್ರು, ಯಾರು ಮೋಸ ಮಾಡಿದ್ರು, ಎಲ್ಲನೂ ಈಗಾಗಲೇ ನಮ್ಮ ಎಲ್ಲ ಸಮಾಜದ ಎಲ್ಲ ಮುಖಂಡರು ಮಾತಾಡ್ಯಾರ. ನಾ ಅದ್ರ ಬಗ್ಗೆ ಹೋಗ್ಲಿಕ್ಕೆ ನಾ ಹೋಗೋದಿಲ್ಲ. ನಾ ಎಷ್ಟೇ ಎಲ್ಲ ಸಮುದಾಯಗಳಿಗೆ ವಿನಂತಿ ಮಾಡ್ಕೋತೀನಿ ಅಂದರೆ, ನಮ್ಮ ದೇಶದ ಸುರಕ್ಷತೆ ಭದ್ರತೆ, ನಮ್ಮ ಹಿಂದೂ ಸನಾತನ ಧರ್ಮ, ಭಾರತ ಸುರಕ್ಷಿತವಾಗಿರ್ಬೇಕಂತೇಳಿ ನೀವು ಬಿ ಜೆ ಪಿಗೆ ಮತ ಹಾಕ್ಬೇಕಂತ ಅಷ್ಟೇ ಹೇಳ್ತೀನಿ. ನಾವು ಯಾವುದೋ ಸ್ಪೆಸಿಫಿಕ್ ಒಂದು ಜಾತಿಗೆ ಅಂತೇಳಿ ನಾವು ಮಾತಾಡೋದಿಲ್ಲ. ನೋಡ್ರಿ, ನಾನು ಯಾರು ಬೇಕಾದವ್ರು ಹೇಳ್ರಿ, ನಾ ವೈಯಕ್ತಿಕವಾಗಿ ಯಾವುದೇ ಒಬ್ಬ ಹೆಣ್ಣುಮಗಳ ಬಗ್ಗೆ ಆಗಲಿ ಯಾರ ಬಗ್ಗೆನೂ ವೈಯಕ್ತಿಕ ಅವ್ರವ್ರಿಗೆ ಬಿಟ್ಟಿದ್ದು ಅಂಥದ್ದು ನಾನು ಎಂದು ಪ್ರತಿಕ್ರಿಯೆ ಕೊಡೋದಿಲ್ಲ. ಸರಿ, ಈ ಸ್ವಪಕ್ಷದಲ್ಲಿ ಇದ್ದು ಸ್ವಲ್ಪ ಯಡಿಯೂರಪ್ಪ ಆಗಿ ವಿಜೇಂದ್ರ ಬಗ್ಗೆ ಸಾಕಷ್ಟು ಪರೋಕ್ಷಕ್ಕೆ ಆಗ್ತಿದ್ದಾರೆ, ಏನಾದರೂ ಹೈಕಮಾಂಡಿಂದ ಹಿರಿಯ ಮುಖಂಡರ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರು? ಎಲ್ಲ ನೋಡ್ರಿ, ಎಲ್ಲ ಅಧ್ಯಯನ ಮಾಡ್ಯಾರ, ಎಲ್ಲ ಚರ್ಚೆ ಮಾಡ್ಯಾರ. ಎಲ್ಲ ನೋಡ್ರಿ, ನಮಗೆ ಒಟ್ಟೆ ನಮ್ಮ ಸಂಕಲ್ಪ ಏನೈತಿ, ಈ ಲೋಕಸಭೆಯಲ್ಲಿ ನಾವೆಲ್ಲರೂ ಕೂಡಿ ಒಕ್ಕಟ್ಟಾಗಿ ಕರ್ನಾಟಕದಲ್ಲಿ 28 ಲೋಕಸಭಾ ಗೆಲ್ಲಬೇಕು ಅನ್ನೋಂಥ ಸಂಕಲ್ಪ ನಾವು ಮಾಡಿ, ಆ ದೃಷ್ಟಿಕೋನದಿಂದ ನಾವು ಈ ಲೋಕಸಭೆ ಚುನಾವಣೆಯವರೆಗೆ ನಾವು ಒಕ್ಕಟ್ಟಾಗಿ ಇದು ಮಾಡ್ತೀವಿ. ಮುಂದೆ ಲೋಕಸಭೆ ಚುನಾವಣೆ ನಂತರ ಏನು ನಾವು ಮುಂದಿನ ವಿಚಾರ ಮಾಡ್ಕೋ ಮಾಡ್ತೀವಿ. ಸರ್, ಎಲ್ಲೋ ನಿಮ್ಮ ಆಕ್ರೋಶಕ್ಕೆ ಮನ್ನಣೆ ಸಿಗ್ತಾ ಇಲ್ಲ ಅಂತ ಸರ್ ಹೈಕಮಾಂಡ್? ನೋಡಿರಿ, ನಾನು ಯಾವುದೂ ಅಪೇಕ್ಷೆನೇ ಪಟ್ಟಿಲ್ಲ. ನಾನು ಅದು ಮಾಡಿರಿ ಇದು ಮಾಡಿರತ್ತೆ ಯಾವಂದ್ರೂ ಹೋಗಿ ಕೈಕಾಲು ಹಿಡಿದಿಲ್ಲ, ನಾ ಯಾರಿಗೂ ಅಪಾಯನ ಅನ್ನೋದಿಲ್ಲ. ಸಿಎಂನ ಸಮರ್ಥದೇನು ರೀ, ನನ್ನ ಕೈ ಕೊಡಲಿ 5 ವರ್ಷ. ಏನು ಸಿದ್ದರಾಮಯ್ಯ 2000 ಕೊಡ್ಲಿಕ್ಕಂತ ನಾ 5000 ಕೊಡ್ತೀನಿ. ಎಲ್ಲ ಪ್ರಾಮಾಣಿಕವಾಗಿ ಜನರಿಗೆ ಕೊಡ್ಬೋದು. ನೀರಾವರಿ ಜನರಿಗೆ ಬೇಕಾಗಿದ್ದು ನೀರಾವರಿ ಸ್ವಾವಲಂಬಿಯಾಗಿ ಜೀವನ ಮಾಡುವಂಥ ವ್ಯವಸ್ಥೆ ತೊಗೊಂಡ್ಬರ್ತೀನಿ. ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ. ಕೊಡಲಿಲ್ಲ ಅಂದ್ರೆ ಏನು ಮಾಡೋದು, ಹಿಂಗೆ ಒದರಾಡ್ಕೋತ ಹೋಗೋದು. ಈಗ ಆಗ್ತದೆ ನೋಡಕತ್ತೀರಿ, ವರ್ಷನಾಗ ಈ ರಾಜ್ಯದಾಗ ಈಗ ಎಲ್ಲ ಸ್ಕೀಮ್ ಬಂದ್ ಮಾಡಬೇಕಾಗ್ತದೆ. ರೊಕ್ಕ ನಿಮ್ಮ ನಾಳೆ ಏನಾಯಿತು, ಸರ್ಕಾರದ ನೌಕರದಾರ ಸಂಬಳ ಸಿಗಲಾರ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇವರೆಲ್ಲ ಲೋಕಸಭೆ ಚುನಾವಣೆ ಮುಗಿದ ಮ್ಯಾಗ ಕಾಂಗ್ರೆಸ್ನವರು ಯಾವ ರೀತಿ ಮಾತಾಡಲಿಕ್ಕೆ ಚಾಲು ಮಾಡ್ತಾರೆ ನೀವು ನೋಡಕತ್ತೀರಿ. ಡಿ ಕೆ ಶಿವಕುಮಾರ್ ಹೇಳಿದ್ರಲ್ರ, ಒಮ್ಮೆ ಈಗ ಯಾರು ಏನು ಎಮ್ ಎಲ್ ಎಗಳು ಯಾವುದೇ ಅಭಿವೃದ್ಧಿ ಕೇಳಬೇಡ್ರಿ, ನಮಗೆ ಈ ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಹಣ ಕೂಡಿಸೋದು ದೊಡ್ಡ ಸಮಸ್ಯೆ ಆಗಿದೆ ಅಂತೇಳಿ ನಮ್ಮ ಬಿ ಜೆ ಪಿದಾಗ 40% ಕಮಿಷನ್ ಅಂತ ಹೇಳ್ತಿದ್ರು, ಈಗ 50% ಆಗೈತಿ. ಇದಕ್ಕೇನು ಏನು ನೈತಿಕತೆ ಇದೆ ಕಾಂಗ್ರೆಸ್ಗೆ ಬಿ ಜೆ ಪಿ ಟೀಕಾ? ಒಂದು ನಾ ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೀವು ರಾಜ್ಯದ ಚುಕ್ಕಾಣಿ ಹಿಡಿದಿರಿ, ನಿಮಗೆ ದಮ್ಮು ತಾಕತ್ತಿದ್ರೆ ಹಿಂದೆ ಬಿ ಜೆ ಪಿ 40% ತಿಂದಾರಲ್ಲ, ತನಿಖೆ ಮಾಡಿರಿ, ಸಿ ಬಿ ಐ ಕೊಡಿರಿ. ಯಾಕೆ ಕೊಡಲಾಗಿರಿ ಅಂದ್ರೆ ನೀವು ಹಿಂದಿನವ್ರು ಕೂಡಿ ಅಡ್ಜಸ್ಟ್ಮೆಂಟ್ ಇದ್ರೇನು? 40% ಎನ್ಕ್ವೈರಿ ಆಗಬೇಕಲ್ಲ ಬಿ ಜೆ ಪಿದು. ಪಿ ಎಸ್ ಐ ಹಗರಣದ ಏನು ಮಾಡಿದ್ರಿ, ಅವಾಗೆಟ್ಟು ಹಾರಾಡ್ತಿದ್ರಿ ಸಿದ್ದರಾಮಯ್ಯನವ್ರದ್ದು, ಭಾರಿ ಲೂಟಿ ಮಾಡ್ಯಾರ ಬಿ ಜೆ ಪಿ. ಮಾಡಿರಿ, ನಿಮ್ಮ ಕೈ ಅಧಿಕಾರ ಐತೆ, ಸಿ ಬಿ ಐ ಕೊಡಿರಿ. ಯಾರಿಗೆ ಏನು ನೀವು ತನಿಖೆ ಮಾಡೋದು, ಅದನ್ನು ಯಾವುದೂ ಮಾಡಲಾರ್ದೇ ಅದ್ರ ಬಗ್ಗೆ ಚಕಾರ ಎತ್ತಲಾಗ್ಯಾರ. ಬರೀ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಅನುದಾನ ಕೊಟ್ಟ 230,000 ಕೋಟಿ ರೂಪಾಯಿ ಕೊಟ್ಟಾರ ಕರ್ನಾಟಕಕ್ಕೆ. ಮೊದಲಿನ 250% ಹೆಚ್ಚಿಗೆ ಹಣ ಕೊಟ್ಟು 250% ರೀ, ಡಬಲ್ ಟಿಬಲ್ ಅಲ್ಲ ರೀ. ಅವಾಗೆಟ್ಟು ಕೊಡ್ತಿದ್ರು 23,000 ಕೋಟಿ ಕೊಟ್ಟಾರ ಅವರು, ನಾವು 10 ವರ್ಷನಾಗ ಇಟ್ಕೊಟ್ಟಿವಿ 2.5 ಲಕ್ಷ ಕೋಟಿ ಕೊಟ್ಟಿವಿ. ಏನು ನೈತಿಕತೆ ಐತೆ ರೀ ಇವ್ರು ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಕಾಂಗ್ರೆಸ್ಸಿಗೆ?